ಇವರಿಬ್ರು ಜೋಡಿನ ಯಾವಾಗ್ಲೂ ಹೀಗೆ ಖುಷಿಯಾಗಿಟ್ಟಿರಪ್ಪ ದೇವ್ರೆ. ಇವ್ರ ಮೇಲೆ ಯಾರ ದೃಷ್ಟಿನೂ ಬೀಳ್ದೇ ಇರ್ಲಿ. ಸ್ಪೆಷಲಿ ಆ ದರಿದ್ರ ಕೀರ್ತಿ ಮತ್ತೆ ಕಂತ್ರಿ ಹಿಂಗ್ಸು ಕಾವೇರಿದು. ಲಕ್ಷ್ಮೀ ವೈಷ್ಣವ್ ಚೆನ್ನಾಗಿದ್ದಷ್ಟು ನನ್ನ ದಾರಿ ಈಸಿ. ನಾನು ಅತ್ಗೆನ ಉಳ್ಸೋದಕ್ಕೆ, ಅವ್ರ ಕರ್ಮದ ಫಲ ತಿನ್ಸೋದಕ್ಕೆ ಇವರೇ ಅಸ್ತ್ರ ನನಗೆ. ಸೊ ಇವ್ರು ಚೆನ್ನಾಗಿರ್ಬೇಕು. ಹಠ ಯಾಕೆ ಮಾಡ್ತಾ ಇದೀಯಾ ಕೀರ್ತಿ? ಸ್ವಲ್ಪ ಊಟ ಮಾಡು. ನನಗೆ ಗೊತ್ತು ನೀನಲ್ಲಿ ಸರಿಯಾಗಿ ಊಟನೂ ಮಾಡಿರಲ್ಲ, ಏನೂ ಇಲ್ಲ. ಐ ನೋ ಮೈ ಗರ್ಲ್, ಬರೀ ಟೆನ್ಷನ್ ಮಾಡ್ಕೊಂಡು ಓಡಾಡಿರ್ತೀಯ. ಹೌದು, ಅದನ್ನೇ ಮಾಡ್ತೆ. ಟೆನ್ಷನ್ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡು ಓಡಾಡ್ತೇನೆ. ಅದೇ ಟೆನ್ಷನ್ ಈಗಲೂ ಇದೆ. ನನಗೆ ಊಟ ಬೇಡ. ಬೇಬಿ ಪ್ಲೀಸ್ ಮಾ, ಪ್ಲೀಸ್. ನನಗೆ ಬೇಜಾರಾದಾಗೆಲ್ಲ ಊಟ ಇಟ್ಕೊಂಡು ಬಂದು ಊಟ ಮಾಡು ಊಟ ಮಾಡು ಅಂತ ನನ್ನ ತಲೆ ತಿಂತಿಯಲ್ಲ. ಕ್ಯಾನ್ ಯು ಪ್ಲೀಸ್ ಲೀವ್ ಮೀ ಅಲೋನ್? ಯಾವ್ದೋ ಸಿಟ್ಟನ್ನ ಊಟದ ಮೇಲೆ ತೋರಿಸ್ಬೇಡ ಕೀರ್ತಿ. ಊಟ ಬಿಟ್ಟು ಕೂತ್ರೆ ಯಾವ ಸಮಸ್ಯೆನು ಸಾಲ್ವ್ ಆಗಲ್ಲ. ಫಸ್ಟ್ ಆಫ್ ಆಲ್, ಇಲ್ಲಿ ಸಮಸ್ಯೆ ಅಂತ ಏನು ಇಲ್ಲ, ನೀನೆ ಕ್ರಿಯೇಟ್ ಮಾಡ್ಕೊಂಡಿರೋದು. ಏನು ಏನ್ ನಾನೇ ಕ್ರಿಯೇಟ್ ಮಾಡ್ಕೊಂಡಿರೋದು? ಇನ್ನೇನು, ಬೇಡದೇ ಇರೋ ವಿಷಯನೆಲ್ಲ ದೊಡ್ಡದ್ ಮಾಡ್ಕೊಂಡು ತಲೆ ಕೆಡ್ಸ್ಕೊಂಡು ಕೂತಿದ್ಯಲ್ಲ. ನೀನು ನೆಮ್ಮದಿಯಾಗಿರ್ದೆ, ನಿನ್ನ ಅಪ್ಪಕ್ಕದವ್ರು ನೆಮ್ಮದಿಯಾಗಿರೋಕ್ ಬಿಡದೆ ಹಿಂಸೆ ಕೊಡ್ತಾ ಇದೆಯಲ್ಲ. ನನ್ನೇ ಟಾರ್ಚರ್ ಅಂತ ಹೇಳ್ತಿದ್ಯಾ? ನಿನಗೆ ನಿನ್ ಮಗಳ ಬಗ್ಗೆ ಕನ್ಸರ್ನ್ ಇಲ್ವಾ? ಬೇಬಿ ಪ್ಲೀಸ್ ಡ್ರಾಮಾ ಮಾಡಬೇಡ. ನಿನ್ ಕಂಡ್ರೆ ಜೀವ ಅಂತ ಗೊತ್ತಿದ್ರು ಈ ತರ ಹೇಳ್ಬೇಡ. ಇದನ್ನೆಲ್ಲ ಬಿಟ್ಟು ನಿನ್ ಲೈಫ್, ನಿನ್ ಲೈಫ್ಗೆ ಯಾವ್ದು ಇಂಪಾರ್ಟೆಂಟ್ ಅಂತ ಅರ್ಥ ಮಾಡ್ಕೊಳ್ಳೋದು ಯಾವಾಗ ನೀನು? ನನ್ನ ಲೈಫಲ್ಲಿ ವೈಶ್ಗಿಂತ ಇಂಪಾರ್ಟೆಂಟ್ ಬೇರೇನೂ ಇಲ್ಲ ಮ್ಯಾಮ್. ಆದ್ರೆ ವೈಷ್ಣವ್ಗೆ ಅವನ್ ಲೈಫ್ ಇಂಪಾರ್ಟೆಂಟ್. ಸೂಪರ್ ದಂಪತಿನಲ್ಲಿ ಏನ್ ನಡೀತು ಅಂತ ನೀನೇ ಹೇಳ್ದೆ ಅಲ್ವಾ? ವೈಷ್ಣವ್ ಕಾಂಪಿಟೇಷನ್ ಅಲ್ಲಿ ಹೇಳಿದಂತಾನೆ ಲಕ್ಷ್ಮಿ ಖುಷಿನೇ ಅವನಿಗೆ ಇಂಪಾರ್ಟೆಂಟ್ ಅಂತ. ಅಷ್ಟೆಲ್ಲ ಗೊತ್ತಿದ್ರು ನೀನ್ ಇನ್ನ ವೈಶ್ ವೈಶ್ ಅಂದ್ಕೊಂಡು. ಕೀರ್ತಿ, ಇನ್ನೊಮ್ಮೆ ವೈಶ್ ಹೇಳಿದ್ ಯಾವ್ದು ಸತ್ಯ ಅಲ್ಲ, ಎಲ್ಲ ಸುಳ್ಳು. ಅವ್ರು ಲಕ್ಷ್ಮಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿದ್ ಸತ್ಯ ಅಲ್ಲ. ಅದನ್ನೆಲ್ಲ ನೀವು ನಿಜ ಅಂತ ನಂಬ್ಕೊಂಡು ನನ್ನನ್ನು ನಂಬಿಸೋದಕ್ ಬರ್ಬೇಡಿ. ಅವ್ನ್ ಲಕ್ಷ್ಮಿ ಪ್ರೀತಿಸ್ತಿಲ್ಲ, ನನ್ನನ್ ಮಾತ್ರ ಪ್ರೀತಿಸ್ತಿದ್ದಾನೆ. ಅದೇ ಸತ್ಯ, ಅದೇ ಸತ್ಯ, ಅದೇ ಸತ್ಯ, ಅದೇ ಸತ್ಯ. ಈ 7 ತಿಂಗಳಲ್ಲಿ ನೀನ್ ನನ್ನ ಪ್ರೀತಿಸ್ತಿದ್ಯಲ್ಲ, ಹಾಗೆ ಹುಚ್ಚಿನ ತರ ಲಕ್ಷ್ಮಿನ್ ಪ್ರೀತಿಸ್ಬೇಕು. ಹಾಗೆ ಏನಾದ್ರೂ ನಿಜವಾಗ್ಲೂ ಅವಳನ್ನ ಪ್ರೀತಿಸಿದ್ಯೋ, ನಿನ್ ಮಾತು ನಿಜ ಅಂತ ನಾನು ಒಪ್ಕೋತೀನಿ. ಆದ್ರೆ ಏನಾದ್ರೂ ಪ್ರೀತಿ ಹುಟ್ಟಲಿಲ್ವೋ, ನಾನ್ ಲಕ್ಷ್ಮಿಗೆ ಎಲ್ಲ ಹೇಳ್ಬಿಡ್ತೀನಿ. ಅದಕ್ಕೆ ಉತ್ತರ ಇನ್ 2 ತಿಂಗಳಲ್ಲಿ ಸಿಗುತ್ತೆ. ನಿನ್ ಜಾಗಕ್ಕೆ ಮಹಾಲಕ್ಷ್ಮಿ ಬರ್ತಾರೆ. ಪ್ರಾಮಿಸ್ ಅಂಡ್ ಚಾಲೆಂಜ್. ನಿನ್ನ ಅಷ್ಟು ಪ್ರೀತಿಸ್ತೀರಾ ಅಂತ ನನಗೆ ಗೊತ್ತು. ನಾವಿಬ್ರು ನಿಜವಾದ ಅರ್ಥದಲ್ಲಿ ಗಂಡ ಹೆಂಡತಿ ಅಂತ ಅನ್ನಿಸ್ತಿದ್ದೀರಿ. ಐ ಲವ್ ಯು ಸೋ ಮಚ್. 3 ದಿನದಿಂದ ಏನೇನ್ ನಡೀತೋ ಅದಕ್ಕೆಲ್ಲ ನಾನೇ ಕಾರಣ. ಮಹಾಲಕ್ಷ್ಮಿ ಮನಸ್ಸಲ್ಲಿ ಇಲ್ದಿರೋ ಆಸೆ ಹುಟ್ಟಿಸಿ ಅವ್ರಿಗೆ ಮೋಸ ಮಾಡ್ತಿದ್ದೀನಿ. ಕೀರ್ತಿ ಮಾಡಿರೋ ಚಾಲೆಂಜ್ಗೋಸ್ಕರ ನಾನು ಇದನ್ನೆಲ್ಲ ಮಾಡಿದೆ ಅಂತ ಮಹಾಲಕ್ಷ್ಮಿಗೆ ಗೊತ್ತಾದ್ರೆ ಅವ್ರ ಪರಿಸ್ಥಿತಿ ಏನಾಗುತ್ತೋ ಏನೋ. ಇವತ್ತು ನನ್ನ ಮನಸ್ಸಲ್ಲಿರೋದನ್ನ ಎಲ್ಲ ಹೇಳ್ಬಿಡ್ಬೇಕು. ನಿಮ್ ಖುಷಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಸತ್ಯ ಹೇಳ್ತೀನಿ ಅಂತ ಹೊರಟಿದ್ದೆ. ಆಗ್ಲಾದ್ರೂ ಎಲ್ಲ ಹೇಳ್ಬಿಟ್ಟಿದ್ರೆ ನಡೀತಿತ್ತೋ ಏನೋ? ಎಂತ ಅವಕಾಶ ಇತ್ತು ಎಲ್ಲ ಹೇಳ್ಬಿಡೋದಕ್ಕೆ? ಅಲ್ಲೂ ನಾನು ಸತ್ಯ ಹೇಳ್ದೆ, ಸುಳ್ಳು ಹೇಳ್ಬಿಟ್ಟೆ. ಇಲ್ಲ ಇಲ್ಲ, ಹಳ್ಳಿಲಿ ಅಷ್ಟು ಜನರು ಮುಂದೆ ಇದ್ದಿದ್ದೆ ಒಳ್ಳೇದಾಯ್ತು. ಮನೆ ಮರ್ಯಾದೆ ಹೋಗ್ತಿತ್ತು. 100 ಜನರು ಮುಂದೆ ಮಹಾಲಕ್ಷ್ಮಿಗೆ ಇನ್ಸಲ್ಟ್ ಆಗ್ತಿತ್ತು. ಅವ್ರು ಖಂಡಿತ ಅದನ್ನ ತಡ್ಕೋತಿರ್ಲಿಲ್ಲ. ದಡ್ಡ ವೈಷ್ಣವ್ ನೀನು, ಶತ ದಡ್ಡ. ಅದ್ ಯಾವಾಗೆಲ್ಲ ಸರಿ ಮಾಡ್ತೀಯೋ, ಮುಂದೇನಾಗುತ್ತೋ ದೇವ್ರೆ. ಮಹಾಲಕ್ಷ್ಮಿ ನೀವ್ ಯಾವಾಗ ಬಂದ್ರಿ?
ಟೆರೆಸ್ ಮೇಲೆ ನಿಂತ್ಕೊಂಡು ಒಬ್ರೇ ಏನ್ ಮಾಡ್ತಿದ್ದೀರಾ? ಟ್ರೋಫಿ ಗೆದ್ವಿ ಅಂತ ನಾನ್ ಖುಷಿ ಪಟ್ಟಷ್ಟು ನೀವು ಖುಷಿಯಾಗಿಲ್ಲ ಅಲ್ವಾ? ಗೊತ್ತು ನನ್ಗೂ, ಗಮನಿಸಿದೀನಿ, ಅಷ್ಟಂತೂ ಅರ್ಥ ಆಗತ್ತೆ. ನಿಮ್ ಮನ್ಸಲ್ಲಿ ಬೇರೆ ಏನೋ ಇದೆ, ಯಾವ್ದೋ ವಿಷಯ ನಿಮ್ಮನ್ನ ತುಂಬಾ ಕಾಡ್ತಿದೆ ಅನ್ಸತ್ತೆ. ನೀವ್ ನಕ್ರು ಮನ್ಸಾರೆ ನಗ್ತಿಲ್ಲ, ಏನೋ ಒಂದ್ ನೋವು ನಿಮ್ಮನ್ನ ಹಿಂದೆಯಿಂದ ಹಿಡಿದು ನಿಲ್ಸ್ತಿದೆ. ಮಾತಾಡಿದ್ರು, ತಮಾಷೆ ಮಾಡಿದ್ರು, ಅದ್ ನಮ್ ಖುಷಿಗೋಸ್ಕರ ಮಾತ್ರ. ಆದ್ರೆ ನೀವು ಖುಷಿಯಾಗಿಲ್ಲ ಅನ್ಸ್ತಿದೆ. ಹಾಗೇನಿಲ್ಲ, ನಾನ್ ಖುಷಿಯಾಗೇ ಇದ್ದೀನಿ ರೀ. ನಾವಿಬ್ರು ಮದ್ವೆ ಆಗಿ ವರ್ಷ ಆಗ್ತಾ ಬಂತು. ನೀವ್ ಯಾವಾಗ ಸುಳ್ಳು ಹೇಳ್ತೀರಾ, ಯಾವಾಗ ನಿಜ ಹೇಳ್ತೀರಾ, ನಿಮ್ ಮನ್ಸಲ್ಲಿ ಏನ್ ನಡೆಯುತ್ತೆ ಅಂತ ಒಂದಷ್ಟು ಅರ್ಥ ಆಗದಿರೋಷ್ಟು ದಡ್ಡಿ ಅಲ್ಲ ರೀ ನಾನು. ಎಲ್ಲ ಗೊತ್ತಾಗತ್ತೆ. ನಿಮ್ಗೇನಾದ್ರೂ ತೊಂದ್ರೆ ಆಗ್ತಿದ್ರೆ ಹೇಳಿ ಅಲ್ಲ, ಯಾಕೊಬ್ರೆ ನೋವು ತಿಂತೀರಾ? ಇದು ರೈಟ್ ಟೈಮ್, ಇವಾಗ ಸತ್ಯ ಹೇಳ್ಬಿಡ್ಲ. ಅವ್ರಾಗೆ ಕೇಳ್ತಿದಾರೆ, ಇಲ್ಲಿ ಯಾರು ಇಲ್ಲ. ಏನೇ ಆದ್ರೂ ನಾವಿಬ್ರು ಮಧ್ಯನ ಸಾಲ್ವ್ ಆಗುತ್ತೆ. ಹೇಳ್ಬೇಕೋ ಬೇಡವೋ ಅಂತಿರೋದನ್ನ ಸದ್ಯಕ್ಕೆ ಹೇಳ್ದೇ ಇರೋದೇ ಒಳ್ಳೇದಂತೆ. ನಿಮ್ಗೆ ಕ್ಲಾರಿಟಿ ಇಲ್ಲ ಅನ್ಸತ್ತೆ, ಪರವಾಗಿಲ್ಲ ಬಿಡಿ, ನಾನು ಒತ್ತಾಯ ಮಾಡಲ್ಲ. ಆದ್ರೆ ನಿಮ್ಗೆ ಯಾವಾಗ್ಲೇ ಆದ್ರೂ ಏನೇ ಹೇಳ್ಕೋಬೇಕು ಅನ್ಸಿದ್ರು ಹೇಳ್ಕೊಳ್ಳಿ, ನಾನ್ ಕಾಯ್ತೀನಿ. ಮನ್ಸಲ್ಲಿ ಗೊಂದಲ ಇದ್ದಾಗ ಆಕಾಶ ನೋಡ್ಬೇಕಂತೆ. ಅಷ್ಟು ದೊಡ್ಡ ಆಕಾಶ, ಅಷ್ಟು ದೊಡ್ಡ ಬ್ರಹ್ಮಾಂಡದ ಮುಂದೆ ನಾವು ನಮ್ಮ ಸಮಸ್ಯೆ ಎರಡೂ ಚಿಕ್ಕದನ್ಸಿ ಸಮಾಧಾನ ಆಗತ್ತಂತೆ. ನಮ್ಮಪ್ಪ ಹೇಳ್ತಾ ಇದ್ರು, ನಾನು, ನೀವು, ಈ ಕತ್ಲೆ, ಆಕಾಶ, ನಕ್ಷತ್ರ, ಎಷ್ಟು ಚೆನ್ನಾಗಿದೆ ಅಲ್ಲ, ಇದೊಂಥರ ಕನಸು ಅಂತ ಅನ್ನಿಸ್ತಿದೆ ರೀ. ಥ್ಯಾಂಕ್ ಯು. ಯಾಕೆ ಅಂತ ಕೇಳ್ಬೇಡಿ, ಎಲ್ಲದಕ್ಕೂ ಮುಖ್ಯವಾಗಿ ನೀವು ನನ್ನವರಾಗಿರೋದಕ್ಕೆ ಥ್ಯಾಂಕ್ ಯು. ಆದ್ರೆ ಈ ಸಲ ನಿಮ್ ಕಾಂಪಿಟೇಟರ್ ಆಗಿ ನಿಮ್ ಸೊಸೆ ನಿಂತಿದ್ದಾಳೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಾನ್ ನಿಮ್ಮನ್ನ ತುಂಬಾ ಪ್ರೀತಿಸ್ತೀನ್ರಿ. ನನ್ನ ಜೀವನದಲ್ಲಿ ಯಾರಿದಾರೋ ಬಿಟ್ಟಿದ್ದರು, ಆದ್ರೆ ನೀವು ನನ್ನ ಫಸ್ಟ್ ಪ್ರಯಾರಿಟಿ.
ಅಮ್ಮ ಏನ್ ಮಾಡ್ತಿದ್ಯಾ? ನನ್ ಜೀವನಕ್ ನೀವು ಬಂದಾಗಿಂದ ನನ್ ಜೀವನಕ್ಕೊಂದು ಹೊಸ ಅರ್ಥ ಸಿಕ್ಕಿದೆ, ಹೊಸ ಖುಷಿ ಸಿಕ್ಕಿದೆ. ಇನ್ ನೂರ್ ಜನ್ಮ ಇದ್ರು ನಾನ್ ನಿಮ್ ಜೊತೆಗ್ ಬದ್ಕೋಕೆ ಆಸೆ ಪಡ್ತೀನಿ. ನಾನ್ ನಿಮ್ಮನ್ನ ತುಂಬಾ ಪ್ರೀತಿಸ್ತೀನ್ರಿ. ನನ್ನನ್ನ ಇಷ್ಟು ಅರ್ಥ ಮಾಡ್ಕೊಂಡು ಹೊಂದ್ಕೊಂಡು ಹೋಗ್ತಿರೋ ಹುಡುಗಿ ಯಾವಾಗ್ಲೂ ಖುಷಿಯಾಗಿರ್ಬೇಕು. ನಾನ್ ಆ ಖುಷಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನೀವ್ ನಂಗ್ ತುಂಬಾ ಸ್ಪೆಷಲ್. ಈ ತರ ಎಲ್ಲ ನಂಗ್ ಯಾವತ್ತೂ ಅನ್ಸಿರ್ಲಿಲ್ಲ, ಆದ್ರೆ ನಿಮಗ್ ಹೇಳ್ಬೇಕು ಅನ್ನಿಸ್ತಿದೆ. ಆದ್ರೆ ನೀವು ನನ್ ಫಸ್ಟ್ ಪ್ರಯಾರಿಟಿ. ಅಮ್ಮ ನಿನ್ನೆ ಕೇಳ್ತಿರೋದು ಏನ್ ಸೌಂಡ್ ಅದು? ಏನೋ ಬಿದ್ದಂಗ. ಅಯ್ಯೋ ರೀ, ಇಲ್ಲಿ ನೋಡಿ, ನಮ್ ಟ್ರೋಫಿ ಹೊಡೆದೋಗಿದೆ. ಇದ್ ನಿಮ್ಗೋಸ್ಕರ ಮಹಾಲಕ್ಷ್ಮಿ, ನಾವ್ ಗೆದ್ಬಿಟ್ರಿ. ಇದು ನನ್ನ ಜೀವನದಲ್ಲೇ ಬೆಸ್ಟ್ ದಿನ. ಕಾವೇರಿ, ಟ್ರೋಫಿಗೆ ಏನಾಯ್ತು? ಹೇಗ್ ಬಿತ್ತು ಅದು? ಏನ್ ಮಾಡಿದ್ರಿ ಅದಕ್ಕೆ? ಬೀಳಿಸ್ಬಿಟ್ರ? ಅದು ಕಹಿ ಜಾರಿ ಬಿದ್ದು ಒಡೆದು ಹೋಯ್ತು. ಏನು ಕೈ ಜಾರ್ ಬಿತ್ತ? ಅದನ್ನ ಹಿಡ್ಕೊಂಡು ಏನ್ ಆಟ ಆಡ್ತಿದ್ರ ನೀವು? ಹಾಗೆ ಜಾರ್ ಬಿಡೋದಕ್ಕೆ ಏನೇ ಮಾಡಿದೆ ಕಾವೇರಿ? ಛೇ, ನೋಡು ಹೇಗ್ ಒಡೆದೋಗಿದೆ. ಕೈ ಜಾರ್ ಬಿದ್ದು ಒಡೆದು ಹೋಗುವಾಗ ನೀವೇನ್ ಮಾಡ್ತಿದ್ರಿ ಅದಕ್ಕೆ? ಅಷ್ಟಕ್ಕೂ ಒಂದ್ ಕಡೆ ಶಿಸ್ತಾಗಿ ಇಟ್ಟಿದ್ದಿನ ನೀನ್ ಯಾಕೆ ಎತ್ಕೊಂಡೆ ಕಾವೇರಿ? ಮಗ ಸೊಸೆ ಗೆದ್ಕೊಂಡ್ ಬಂದಿರೋ ಟ್ರೋಫಿ ಅಲ್ವಾ, ನೋಡ್ತಾ ಇದ್ರೆ ಖುಷಿ ಆಯ್ತು. ಕೈಯಲ್ಲಿ ಎತ್ಕೊಂಡು ಫೀಲ್ ಮಾಡ್ತಾ ಇದ್ದೆ, ಖುಷಿಯಲ್ಲಿ ಗೊತ್ತೇ ಆಗ್ಲಿಲ್ಲ, ಕೈ ಜಾರಿ ಬಿದ್ದೇ ಹೋಯ್ತು. ಏನ್ ಕಾವೇರಿ, ಚಿಕ್ಕ ಮಗುನ ನೀನು ಈ ತರ ಎಲ್ಲ ಬೀಳಿಸ್ಕೊಳಕ್ಕೆ? ಪಾಪ ಮಕ್ಕಳು ಮುಖ ನೋಡು, ಎಷ್ಟು ಬೇಜಾರಾಗಿದೆ ಅವ್ರಿಗೆ. ಬೇಜಾರಾಗದೆ ಇರುತ್ತಣ್ಣ, ಎಷ್ಟು ಆಸೆಯಿಂದ ಎಷ್ಟು ಕಷ್ಟಪಟ್ಟು ಗೆದ್ಕೊಂಡ್ ಬಂದಿದ್ರು. ಲಕ್ಷ್ಮಿ ಇಲ್ಲೋಡು, ಟ್ರೋಫಿ ಎಲ್ಲ ಒಡೆದು ಚೂರ್ ಚೂರ್ ಆದ್ರೂ ನಿನ್ನ ವೈಷ್ಣವ್ ಹೆಸರು ಮಾತ್ರ ಜೊತೆಯಾಗೇ ಇದೆ. ಅದು ಒಡೆದು ಬೇರೆ ಬೇರೆ ಆಗಿಲ್ವಲ್ಲ, ಅದು ಮುಖ್ಯ.
ನೆಗೆಟಿವ್ ಅಲ್ಲೂ ಪಾಸಿಟಿವ್ ನೋಡ್ಬೇಕು. ನೀನ್ ಬೇಜಾರು ಮಾಡ್ಕೋಬೇಡ, ತಗೋ. ಪ್ರಪಂಚದಲ್ಲಿ ಏನೇ ಆದ್ರೂ ನಿಮ್ಮಿಬ್ರು ಜೋಡಿನ ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾನೇ ಮುಖ್ಯ, ನನ್ನ ಪ್ರೀತಿಸ್ತಾನೆ, ನನ್ನ ಮಾತ್ರ ಪ್ರೀತಿಸ್ತಾನೆ, ಅವನಿಗೆ ನನ್ನ ಖುಷಿ ಮುಖ್ಯ. ವೈಷ್ಣವ್ಗೆ ಕೀರ್ತಿನೇ ಮುಖ್ಯ, ಕೀರ್ತಿ ಖುಷಿ ಮುಖ್ಯ. ವೈಷ್ಣವ್ ಕೀರ್ತಿ ಪ್ರೀತಿ ಮುಖ್ಯ, ಕೀರ್ತಿ ಖುಷಿ ಮುಖ್ಯ. ನನಗೆ ಮಾತ್ರ ಸೇರ್ತಾನು, ನನಗೆ ಮಾತ್ರ ಸೇರ್ತಾನೆ. Baby, please stop it, baby. Kodu na helte. Mom, bidu mom. Baby, mom, bidu mom. Nan Lakshmi tegebeku mom. Baby, Lakshmi beda mom. Lakshmi hogbeku. Nodili, mom, bidu mom. Please stop it. Mom, bidu mom. Nan Lakshmi tegebeku. ಮಲ್ಗೋದಲ್ವಾ? ಹ್ಮ್. ಇದು ಇಲ್ಲೇ ಇರ್ಲಿ ಅಲ್ವಾ? ಹಾ. ಇದ್ಯಾ ಕಾರುಣ್ಯ ಆಂಟಿ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದಾರೆ? ಹೇಳಿ ಆಂಟಿ.